ಸ್ಥಳೀಯ ಸಿಎಲ್ಇ ಸಂಸ್ಥೆಯ ಸಿಎಸ್ಎಸ್ ಪ್ರೌಢಶಾಲೆ ಹಾಗೂ ಎಲ್ಲ ಅಂಗಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಎಸ್ಎಸ್ ಚನ್ನವರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರ್ನಾಟಕ ಸರ್ಕಾರ ವಿಧಾನ ಪರಿಷತ್ ನಿಕಟಪೂರ್ವ ಮುಖ್ಯ ಸಚೇತಕರಾದ ಮಹಾಂತೇಶ್ ಕೌಡ್ಗಿಮಠ್ ಧ್ವಜಾರೋಹಣವನ್ನು ನೆರವೇರಿಸಿದರು. ಪ್ರಧಾನಿ ಮೋದಿ ಅವರ ಹರ್ ಘರ್ ತಿರಂಗ ಆಚರಣೆಯ ಉದ್ದೇಶ ಯುವ ಜನಾಂಗಕ್ಕೆ ಏಕತೆ ಅಖಂಡತೆಯನ್ನು ಬೆಳೆಸುವುದರ ಜೊತೆಗೆ ಪ್ರತಿಯೊಬ್ಬರಲ್ಲೂ ದೇಶ ನನ್ನದು ಎಂಬ ದೇಶಾಭಿಮಾನ ಬೆಳೆಸುವುದಾಗಿದೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಹೊತ್ತಿಸಿದ ಬೆಳಗಾವಿಯ ವೀರವನಿತೆ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣರಂತಹ ಹಲವಾರು ದೇಶಭಕ್ತರ ತ್ಯಾಗ ಬಲಿದಾನಗಳಿಂದ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದೆ. ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಹೋರಾಟಗಾರರು ಹಾಗೂ ಗಡಿ ಸಂರಕ್ಷಣೆ ಮಾಡುತ್ತಿರುವ ಯೋಧರಿಗೆ ಗೌರವ ನೀಡುವುದರ ಜೊತೆಗೆ ಭವ್ಯ ಭಾರತ ನಿರ್ಮಾಣ ಮಾಡುವುದು ಯುವ ಜನಾಂಗದ ಮೇಲಿದೆ ಎಂಬ ಸಂದೇಶ ನೀಡಿದರು. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಮ್ಮೆಲ್ಲರಿಗೆ ಕೋರ್ತಾ, ಭಾರತದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನ ಮುಡಿಪಾಗಿಟ್ಟಂತ ಸ್ವಾತಂತ್ರ್ಯ ಯೋಧರನ್ನ ಮತ್ತು ಸೇನಾನಿಗಳನ್ನ ತುಂಬು ಹೃದಯದಿಂದ ಅವರ ಆತ್ಮಕ್ಕೆ ನಮನಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಸ್ವಾತಂತ್ರ್ಯ ಬಂದು 75 ವರ್ಷಗಳನ್ನ ಪೂರೈಸತಕ್ಕಂತ ಹಿನ್ನೆಲೆಯಲ್ಲಿ ಭಾರತದಾದ್ಯಂತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನ ನಾವೆಲ್ಲರೂ ಅತ್ಯಂತ ಸಂತೋಷ ಮತ್ತು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ 75 ವರ್ಷಗಳ ಈ ಶುಭ ಸಂದರ್ಭದಲ್ಲಿ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಹರ್ ಘರ್ ತಿರಂಗ ಅಂತಕ್ಕಂಥ ಕಾರ್ಯಕ್ರಮವನ್ನು ಇಡೀ ಭಾರತ ದೇಶದಾದ್ಯಂತ ಆಚರಣೆಯನ್ನ ಮಾಡಲಿಕ್ಕೆ ಹೇಳಿದರು. ಉದ್ದೇಶ ಏನು? ಭಾರತದಲ್ಲಿರ್ತಕ್ಕಂಥ ಯುವ ಜನಾಂಗಕ್ಕೆ ಭಾರತದ ಏಕತೆ ಮತ್ತು ಅಖಂಡತೆಯನ್ನ ತೋರಿಸಬೇಕು. ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಸಹಿತ ಭಾರತ ನನ್ನದು, ದೇಶ ನನ್ನದು ಅಂತಕ್ಕಂಥ ಸ್ವಾಭಿಮಾನದ ಸಂಕೇತವಾಗಿ ತ್ರಿವರ್ಣ ಧ್ವಜವನ್ನ ತನ್ನ ಮನೆಯ ಮೇಲೆ ಹಾರಿಸಬೇಕಂತಕ್ಕಂಥ ಉದ್ದೇಶ ಹರ್ ಘರ್ ತಿರಂಗ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮವನ್ನ ಕಳೆದ 2 ದಿನಗಳಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, ಗುಜರಾತ್ನಿಂದ ಒರಿಸ್ಸಾವರೆಗೆ ಭಾರತದಾದ್ಯಂತ ಪ್ರತಿಯೊಂದು ಮನೆ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸತಕ್ಕಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಮಾಡಿದ್ದೀವಿ. ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರ ಹಿಂತಿರುಗಿ ನೋಡಿದಾಗ ಕ್ರಮಿಸಿದ ದಾರಿ ಮತ್ತು ಕ್ರಮಿಸಬೇಕಾದಂಥ ದಾರಿಯ ಆತ್ಮಾವಲೋಕನ ಮಾಡತಕ್ಕಂಥ ಸಂದರ್ಭವೇ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕರ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ. ಇಂದಿನ ಯುವ ಜನಾಂಗಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರ ತ್ಯಾಗ ಬಲಿದಾನಗಳನ್ನು ಪರಿಚಯಿಸತಕ್ಕಂಥ ಈ ಸುಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮತ್ತು ಬೆಳಗಾವಿ ಜಿಲ್ಲೆಗೂ ಒಂದು ಅವಿನಾಭಾವ ಸಂಬಂಧ. ಸ್ವಾತಂತ್ರ್ಯೋತ್ಸವದ ಪ್ರಥಮ ಕವಳೆಯನ್ನು ಊದಿದ ಬ್ರಿಟಿಷರ ವಿರುದ್ಧ ಕವಳೆಯನ್ನು ಊದಿದ ಪ್ರಥಮ ಮಹಿಳೆ ಬೆಳಗಾವಿ ಜಿಲ್ಲೆಯ ರಾಣಿ ಚೆನ್ನಮ್ಮ ಅಂತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬ್ರಿಟಿಷ್ ಸಾಮ್ರಾಜ್ಯದ ದತ್ತು ತೆಗೆದುಕೊಳ್ತಕ್ಕಂಥ ವಿರೋಧಿಸಿದ ಬ್ರಿಟಿಷರ ವಿರುದ್ಧ ಧ್ವನಿಯನ್ನು ಎತ್ತಿದ ತಾಯಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಯನ್ನು ಹೊತ್ತಿಸತಕ್ಕಂತಹ ಮಹಿಳೆ, ದತ್ತನ್ನು ಪಡೆದುಕೊಳ್ಳೋದು ನನ್ನ ಹಕ್ಕು, ಇದನ್ನು ಯಾರೂ ಸಹಿತ ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದೇಶವನ್ನು ನೀಡಿ ಬ್ರಿಟಿಷರು ಕೊಡ್ತಕ್ಕಂಥ ಕಪ್ಪು ಕಾಣಿಕೆಯನ್ನು ಧಿಕ್ಕರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದರು. ಆ ತಾಯಿಗೆ ಬಲಗೈ ಬಂಟನಾಗಿ ಸಂಗೊಳ್ಳಿ ರಾಯಣ್ಣ ಕೈ ಜೋಡಿಸಿದ್ದನ್ನು ಸಹಿತ ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಹೀಗೆ ಸ್ವಾತಂತ್ರ್ಯದ ಕವಳೆ ಬೆಳಗಾವಿ ಜಿಲ್ಲೆಯನ್ನು ಮೊದಲುಗೊಂಡು ಕರ್ನಾಟಕ ಮತ್ತು ಇಡೀ ಭಾರತ ದೇಶದಾದ್ಯಂತ ಅನೇಕ
ಹಿರಿಯರ ತ್ಯಾಗ ಬಲಿದಾನ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಚಳವಳಿ ಹೀಗೆ ಅನೇಕರ ತ್ಯಾಗ ಬಲಿದಾನಗಳಿಂದ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯ ಸಿಕ್ಕ ನಂತರ ಗಡಿಯರನ್ನ ಸಂರಕ್ಷಣೆ ಮಾಡತಕ್ಕಂತ ಯೋಧರನ್ನ ಸಹಿತ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗುತ್ತದೆ ಅನೇಕ ಯುದ್ಧಗಳನ್ನ ನಾವು 75 ವರ್ಷಗಳಲ್ಲಿ ನೋಡಿದೆವಿ ಅನೇಕ ಯೋಧರು ಗಡಿ ಭಾಗದಲ್ಲಿ ನಮ್ಮನ್ನ ಸಂರಕ್ಷಣೆ ಮಾಡುತ್ತಾರೆ ಅಂತ ಹೇಳಿ ಇವತ್ತು ನಾವು ನಮ್ಮ ದೇಶದಲ್ಲಿ ಸುರಕ್ಷಿತವಾಗಿದೀವಿ ಆ ಕಾರಣಕ್ಕಾಗಿ ಯೋಧರಿಗೆ ಒಂದು ದೊಡ್ಡ ಸಲಾಮನ್ನ ಹೇಳಬೇಕು ಅಂತಕಂತ ಮನವಿನ ಸಹಿತ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದೀನಿ ಕಾರ್ಗಿಲ್ ಯುದ್ಧದಲ್ಲಿ ಅನೇಕ ಜನ ಯೋಧರು ತಮ್ಮ ತ್ಯಾಗ ಮತ್ತು ಬಲಿದಾನದಿಂದ ದೇಶದ ಸ್ವಾತಂತ್ರ್ಯವನ್ನ ಸಹಿತ ರಕ್ಷಣೆ ಮಾಡಿದ್ದನ್ನ ಸಹಿತ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಭವ್ಯ ಭಾರತದ ನಿರ್ಮಾಣದ ಜವಾಬ್ದಾರಿ ಮುಂದಿನ ಯೋಜನಾಂಗದ ಮೇಲಿದೆ ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರ ಸ್ವಾಭಿಮಾನದ ಸಂಕೇತವಾಗಿ ನಾವೆಲ್ಲರೂ ಸಹಿತ ದೇಶ ಕಟ್ಟುವಲ್ಲಿ ನಮ್ಮ ಕೈಗಳನ್ನು ಜೋಡಿಸಬೇಕಾಗಿದೆ ಅತ್ಯುತ್ತಮ ವಿದ್ಯಾವಂತರಾಗಿ ಶಿಕ್ಷಣವನ್ನು ಪಡೆದು ಭಾರತ ಕಟ್ಟುವಲ್ಲಿ ಜನ್ಮ ಕೊಟ್ಟಂತ ತಾಯಿ ತಂದೆಗಳಿಗೆ ಜನ್ಮ ಕೊಟ್ಟಂತ ಈ ನಾಡಿಗೆ ದೇಶಕ್ಕೆ ಕೀರ್ತಿಯನ್ನ ತರತಕ್ಕಂತ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಸ್ವಾತಂತ್ರ್ಯವನ್ನ ಬರಿ ಸ್ವೇಚ್ಛಾಚಾರಕ್ಕೆ ಬಳಸದೆ ಸ್ವಾತಂತ್ರ್ಯವನ್ನ ಗೌರವಿಸತಕ್ಕಂತ ಕೆಲಸವನ್ನು ಸಹಿತ ನಾವೆಲ್ಲರೂ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಭಾರತ ದೇಶ ಅಭಿವೃದ್ಧಿ ಪಥವಾಗಿರತಕ್ಕಂತ ದೇಶ ಆಗಬೇಕಾಗಿದೆ ಪ್ರತಿಯೊಬ್ಬ ನಾಗರಿಕನು ಸಹಿತ ದೇಶ ನನಗಾಗಿ ಏನು ಕೊಟ್ಟಿದೆ ಅನ್ನೋದಕ್ಕಿಂತಲೂ ದೇಶಕ್ಕಾಗಿ ನಾನು ಏನು ಕೊಟ್ಟಿದ್ದೇನೆ ಅಂತಕ್ಕಂಥದನ್ನ ನಾವು ಆತ್ಮವಿಮರ್ಶೆಯನ್ನ ಮಾಡಬೇಕಾಗಿದೆ ಇದೇ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿದ್ದ ನಿವೃತ್ತ ಯೋಧರಾದ ಸುಬೇದಾರ್ ಮೇಜರ್ ವಿಜಯ್ ಬಿಇಟಿ ಮೇಜರ್ ಶ್ರೀಶೈಲ್ ತೋಡ್ಕರ್ ಸಂಜಯ್ ಸಾವಂತ್ ಹವಾಲ್ದಾರ್ ಶಿವಲಿಂಗ್ ಇಟಿ ಗಂಗಪ್ಪ ಮಜಲಟಿ ಇವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಿಎಲ್ಇ ಸಂಸ್ಥೆಯ ಸಹಕಾರ್ಯದರ್ಶಿಗಳಾದ ಎನ್ಎಸ್ ವಂಟಮುತ್ತೆ ನಿರ್ದೇಶಕರಾದ ಶಿವಾನಂದ್ ಚೊನ್ನದ್ ಮಹೇಶ್ ಫರಾಳೆ ನಿರ್ದೇಶಕಿಯರಾದ ಶ್ರೀಮತಿ ಆರ್ಎಂ ಕೌಟಗಿಮಠ್ ಆಡಳಿತಾಧಿಕಾರಿಗಳಾದ ಸಾಗರ್ ಬಿಸ್ಕೋಪ್ ಅಂಗಸಂಸ್ಥೆಗಳ ಎಲ್ಲ ಮುಖ್ಯಸ್ಥರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಎಸ್ಕೆ ಕೊಟ್ರೆ ಸ್ವಾಗತಿಸಿದರು ಶ್ರೀಮತಿ ಕೆಎಸ್ ಪೂಜಾರಿ ನಿರೂಪಿಸಿದರು ಪಿಎಂ ಚೌಗ್ಲಾ ವಂದಿಸಿದರು ಶುಭನಾಮೇ ಜಾಗೇ ತವ ಶುಭಾಶಿಷ ಮಾಗೇ ಗಾಹೇ ತವ ಜಯ ಗಾತಾ